ಮಾಡಿದಿರ ಸುವರ್ಣ ಪಾನಿಪುರಿನೂ ಬೇಡ ನಾನು ನಿನ್ನ ಹತ್ರ ಮಾತಾಡೋದು ಇಲ್ಲ ಅಯ್ಯೋ ಒಳ್ಳೇದೇ ಆಯ್ತು ಬಿಡೆ ಕೋಪ ಮಾಡ್ಕೋಮ ಎಲ್ಲರೂ ನನ್ನ ಮೇಲೆ ಈ ಮನೆಯಲ್ಲಿ ಕೋಪ ಮಾಡ್ಕೋತಾನೆ ಇರಿ ನಿಮ್ಮ ಅಪ್ಪನೂ ನನ್ನ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿ ಹೋಗಿ ಕೂತಿದ್ದಾರೆ ಕೋಪನ ಯಾಕೆ ನನಗೆ ಒಬ್ಳು ಮಗಳಿದಾಳೆ ರಜನಿ ಅಂತ ಇಡೀ ದಿವಸ ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಮನೆಯಲ್ಲಿ ಒದ್ದಾಡ್ತಾ ಇರ್ತೀನಿ ಅದಕ್ಕೆ ರಜನಿ ಅವರಪ್ಪ ನೀನು ಟೆನ್ಷನ್ ಮಾಡ್ಕೊಳ್ಳದಲ್ಲದೆ ನಮಗೂ ಟೆನ್ಷನ್ ಕೊಡ್ತೀಯ ಅಂತ ಉಪ್ಪಂತ ಮುಖ ಉದುಸ್ಕೊಂಡು ಕೂತಿದ್ದಾರೆ ಹೌದಾ ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ನೋಡಿದ್ರ ಅತ್ತೆಮ್ಮ ಅವಳಿಗೋಸ್ಕರ ಇಡೀ ದಿವಸ ಒದ್ದಾಡೋಳು ನಾನು ನನ್ನನ್ನು ಸಮಾಧಾನ ಮಾಡದೆ ಅವರ ಅಪ್ಪನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದಾಳೆ ಈ ಮನೆಯಲ್ಲಿ ನನ್ನ ಮೇಲೆ ಯಾರಿಗೂ ಪ್ರೀತಿನೂ ಇಲ್ಲ ಒಂಚೂರು ಬೆಲೆನೂ ಇಲ್ಲ ಯಾಕೆ ಹಾಗೆ ಹೇಳ್ತೀಯಾ ಅನು ನಿನ್ನ ಬಗ್ಗೆ ನನಗೆ ತುಂಬಾನೇ ಪ್ರೀತಿ ಇದೆ ಕಣೆ ಮತ್ತೆ ಇದನ್ನೆಲ್ಲ ಮಾಡ್ಕೊಡೋರು ಯಾರು ಹೇಳಿ ಕರೆಕ್ಟ್ ಆಗಿ ಹೇಳ್ದೆ ಅತ್ತೆಮ್ಮ ತಿನ್ನಿ ಹಲೋ ನೀವೇ ಫೋನ್ ಮಾಡಿ ಸಿಹಿ ಸುದ್ದಿ ಹೇಳ್ತೀರಾ ಅಂತ ನಾನು ಅಂದ್ಕೊಂಡೆ ಆದ್ರೆ ನೀವು ಫೋನೇ ಮಾಡಲಿಲ್ವಲ್ಲ ಅದಕ್ಕೆ ನಾನೇ ಮಾಡಿದೆ ಏನಾಯ್ತು ರಜನಿ ಕತೆ ನೀವು ಅಂದ್ಕೊಂಡಂಗಲ್ಲ ಸಿಹಿ ಸುದ್ದಿ ಏನು ಇಲ್ಲ ಆ ರಜನಿ ಇವತ್ತು ಮಿಸ್ ಆದ್ಲೋ ಏನು ಮಿಸ್ ಆದ್ಲ ಹೇಗೆ ರಜನಿನ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಮುಗಿಸೋಕಾಗೋದಿಲ್ಲ ಅವಳು ತುಂಬಾ ಕಿಲಾಡಿದಾಳೆ ಇವತ್ತವಳನ್ನ ಮುಗಿಸಬೇಕು ಅಂತ ಸುಪಾರಿ ಕಿಲ್ಲರ್ ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಆದ್ರೆ ಅವಳು ಅವನ ಕೈಯಿಂದನೂ ತಪ್ಪಿಸ್ಕೊಂಡು ಇಲ್ಲಿ ಬಾಗ್ಮಂಡಲಕ್ಕೆ ಬಂದಿದ್ಲು ಏನು ಬಾಗ್ಮಂಡಲಕ್ಕೆ ಬಂದಿದ್ಲ ಹೌದು ಹಾಗಿದ್ರೆ ನೀವು ಅವಳನ್ನ ಅಲ್ಲೇ ಮುಗಿಸಬಹುದಿತ್ತಲ್ವಾ ಅವಳು ರಜನಿ ಆಗಿ ಬಂದಿದ್ರೆ ಮುಗಿಸ್ತಾ ಇದೆ ಆದ್ರೆ ಅವಳು ವೇಷ ಬದಲಾಯಿಸ್ಕೊಂಡು ಬಂದಿದ್ಲು ಅಂದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಆರ್ಯನ್ ರಜಿನಿ ಬೇಕು ಬೇಕು ಅಂತಾನೆ ನನಗೂ ಶಾಮಿಲಿಗೂ ಜಗಳ ತಂದಿಟ್ಟು ಅದನ್ನ ವಿಡಿಯೋ ಶೂಟ್ ಮಾಡಕ್ಕೆ ವೇಷ ಬದಲಾಯಿಸ್ಕೊಂಡು ಬಂದಿದ್ಲು ಹೌದಾ ಯಾಕೆ ಏನಕ್ಕೆಂದ್ರೆ ನಾನು ರಜಿನಿನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ನಾನು ಶಾಮಿಲಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಮಾವುನಿಗೆ ಆ ವಿಡಿಯೋ ತೋರಿಸಿ ನನ್ನ ಕತೆ ಮುಗಿಸೋದೇ ಅವಳ ಪ್ಲಾನ್ ನಿಜ ಹೇಳಬೇಕು ಅಂದ್ರೆ ಶಾಮಿಲಿನ ನಾನು ತುಂಬಾ ಪ್ರೀತಿಸ್ತೀನಿ ಈ ರಜಿನಿನೇ ಇಲ್ದಿರತ್ತಲ್ಲ ಹೇಳಿ ನಾನು ತಲೆ ಕೆಡಿಸಿ ಶಾಮಿಲಿಗೆ ತೊಂದರೆ ಕೊಡೋ ತರ ಮಾಡ್ದು ಆದ್ರೆ ಅವಳು ನಿಮ್ಮ ಕೈಗೆ ಸಿಕ್ಕಾಕೊಳ್ಳಲಿಲ್ವಾ ಸಿಕ್ಕಿದ್ಲು Govinda 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 Gov
ಓಹೋ ಆ ರಜಿನಿ ಇಷ್ಟ ಕಿಲ್ಲಾಡಿ ಇದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲವಲ್ಲ ಆರ್ಯನ್ ಇವಾಗ ಏನು ಮಾಡೋದು ನೀವಂತೂ ಇನ್ನು ಮುಂದೆ ಅವಳ ತಂಟೆಗೆ ಹೋಗಲೇಬಾರದು ಹಾಗೆ ಮಾಡ್ಬಿಟ್ಲು ಅದು ಅವಳ ಭ್ರಮೆ ಈ ಆರ್ಯನ್ ಸಾಮಾನ್ಯದವನಲ್ಲ ಅವಳ ಬಾಣನ ಅವಳಿಗೆ ಹೆಂಗ ತಿರುಚಿ ಬಿಡ್ತೀನಿ ಅಂತ ನೋಡ್ತಾರೆ ಅಂದ್ರೆ ಇರಿ निकित स्वल्प निम्गु बेग वो ब्रेकिंग न्यूज़ को अदे नन के निम सहाय बे खंड अदी और रजनी मन ओडसोदे नान बेदू सहायती सरी चडपड़के नोड़क अटेंशन निन्न कड़ेयिंद नन्न कड़ेगे डैवर्ट आगलि अंत सुम्म सुम्मने जगळ माड्कोंडु कोप माड्कोंडु बंदिद्दीनि इष्टोत्तु आगुत्ते अंदमेले ओंदु फोन माडि तिळिसबेकल्वा ಅದು ಪಪ್ಪ ಫ್ರೆಂಡ್ಸ್ ಜೊತೆ ಬಿಜಿ ಇದ್ದೆ ಆ ಪಪ್ಪ ಫ್ರೆಂಡ್ಸ್ ಜೊತೆ ಮೂವಿ ನೋಡೋದಕ್ಕೆ ಹೋಗಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಪಪ್ಪ ಪ್ಲೀಸ್ ನೀನು ಮುಖ ಉಜ್ಕೊಂಡು ಕೂತ್ಕೋಬೇಡ ಬಾ ಕೆಳಗಡೆ ಪಾನಿಪುರಿ ಪಾರ್ಟಿ ರೆಡಿ ಆಗಿದೆ ನೀ ಹೋಗಿರು ನಾನು ಬರ್ತೀನಿ ಓಕೆ ರಜನಿ ನೀನು ಫ್ರೆಂಡ್ಸ್ ಜೊತೆ ಹೋಗಿದ್ಯಾ ನಿಜ ಹೇಳು ಹೌದಪ್ಪ ಫ್ರೆಂಡ್ಸ್ ಜೊತೆನೇ ಹೋಗಿದ್ದೆ ನಾನು ನಿಮ್ಮ ಅಪ್ಪ ರಜು ನೀನು ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ನನಗೆ ಗೊತ್ತಾಗುತ್ತೆ ನಿಜ ಹೇಳು ಎಲ್ಲಿ ಹೋಗಿದ್ದೆ ಅದು ಅಪ್ಪ ಭಾಗಮಂಡಲಕ್ಕೆ ಹೋಗಿದ್ದೆ ಮೈಸೂರಿಂದ ಭಾಗಮಂಡಲಕ್ಕೆ ಟೂ ವೀಲರ್ ಅಲ್ಲಿ ಹೋಗಿದ್ಯಾ ಯಾಕೆ रज्जू बाय बाय कुछ को नानु निन्न अप्पा हेच्चागी फ्रेंड अन्नो हाग ट्रीट माड़ी देनी हो दो अल्वो हागादर नन्न अत्रेनु मुच्चिड़ पड़ा निजा हेनु ಶಾಮಿಲಿ ಬಾಳು ಇನ್ನು ಹಾಳಾಗ್ತಿತ್ತು ಆರೇನ್ ಅವಳನ್ನ ಸುಮ್ಮನೆ ಬಿಡ್ತಿರಲಿಲ್ಲ ಅವಳು ಬಾಳ ಹಾಗಿರಲಿ ಆ ಮನೆಯಲ್ಲಿ ನಿನ್ನ ಬಾಳ ಚೆನ್ನಾಗಿದ್ಯಾ ಹೇಳಮ್ಮ
ಅಲ್ಲಿ ನಿನಗೆ ಏನು ಸಮಸ್ಯೆ ಇಲ್ಲ ತಾನೆ ಯಾಕಪ್ಪ ಯಾಕ್ ಸಡನ್ ಆಗಿ ಇಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ಸಡನ್ ಆಗಲ್ಲಮ್ಮ ಎಷ್ಟೋ ದಿನದಿಂದ ಕೇಳಬೇಕು ಅಂತಿದ್ದೆ ಆದ್ರೆ ಫೋನ್ ನಲ್ಲಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ದೆ ಅಮ್ಮ ಹೇಳ್ತಿದ್ಲು ಮೊನ್ನೆ ಅವಳು ಫೋನ್ ಮಾಡಿದಾಗ್ಲೂ ವಿಷ್ಣು ನಿನ್ನನ್ನ ಮನೆ ಬಿಟ್ಟು ಯಾಕ ಹೋಗಿದ್ದೆ ಅಂತ ಜೋರಾಗಿ ಬೈತಿದ್ನಂತೆ ಮನೆ ಬಿಟ್ಟು ಎಲ್ಲಿ ಹೋಗಿದ್ದೆ ರಜನಿ ಅಮ್ಮಂಗೆ ಸುಳ್ಳು ಹೇಳಿ ಒಪ್ಪಿಸಿದ ಹಾಗೆ ನನ್ನನ್ನ ನಂಬಿಸಕಾಗಲ್ಲ ನಿಜ ಹೇಳು ಮನೆಯಲ್ಲಿ ನನಗೆ ತೊಂದರೆ ಆಗ್ತಿರೋದು ನಿಜ ವಿಷ್ಣು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ನಿಜ ಆದರೆ ಖಂಡಿತ ನಾನು ಇಷ್ಟಕ್ಕೆ ಹೆದರ್ಕೊಂಡಿಲ್ಲ ಪಪ್ಪ ನನ್ನ ಪ್ರೀತಿಯಿಂದ ಅವರ ಕೋಪದ ಮಟ್ಟನ ಕಡಿಮೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಈ ವಿಷಯ ನಿಮಗೆ ಗೊತ್ತಾದರೆ ನೀವು ಎಲ್ಲಿ ಬೇಜಾರು ಮಾಡ್ಕೋತಿರೋ ನೀವು ಬೇಜಾರು ಮಾಡ್ಕೊಂಡ್ರೆ ನನ್ನ ಮೇಲಿರೋ ನಂಬಿಕೆ ನನಗೆ ಎಲ್ಲಿ ಕಡಿಮೆ ಆಗುತ್ತೋ ಅಂತ ನಾನು ಈ ವಿಷಯ ಹೇಳಿಲ್ಲ ಇಷ್ಟರ ಮೇಲೆ ನೀವು ನನ್ನ ಹತ್ರ ಏನು ಕೇಳಬೇಡಿ ಪಪ್ಪ ನನ್ನ ಪ್ರೀತಿಯಿಂದ ಆ ಮನೆಯವ್ರ ಮನಸ್ಸನ್ನೆಲ್ಲ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ ಹಾಗಲ್ಲಮ್ಮ ನೀನೊಬ್ಳೇ ಇದನ್ನೆಲ್ಲ ನಿಭಾಯಿಸ್ತೀಯ ಆ ನಂಬಿಕೆ ನಿನಗಿದೆಯಾ ಖಂಡಿತ ಇದೆ ಪಪ್ಪ ಪಪ್ಪ ನಾನಿವತ್ತು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಾನು ನನ್ನ ಶಕ್ತಿನ ಮೀರಿ ಆ ಮನೆಯವ್ರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಕೈಲಿ ಯಾವಾಗ ಆಗಲ್ಲ ಅನಿಸುತ್ತೋ ಯಾವಾಗ ಇದು ಕಷ್ಟ ಆಗ್ತಿದೆ ಅಂತ ಅನಿಸುತ್ತೋ ಅವತ್ತು ನಾನು ನಿಮ್ಮ ಹತ್ರ ಹೇಳ್ತೀನಿ ಆ ಖಂಡಿತ ಹೆಲ್ಪ್ ಮಾಡಿ ಆಯ್ತು ಮಗಳೇ ನಿನ್ನ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರೋಲ್ಲ ಆದರೆ ಪರಿಸ್ಥಿತಿ ತೀರಾ ಕೈ ಮೀರೋವರೆಗೂ ಕಾಯಬೇಡ ಅಂತ ಸಮಸ್ಯೆ ಬರ್ತಿದೆ ಅನ್ಸಿದ್ರೆ ನಮ್ಗೆ ಹೇಳು ಸರಿ ಪಪ್ಪ ಪಪ್ಪ ಅಮ್ಮಂಗೆ ವಿಷಯ ಗೊತ್ತಾಗೋದು ಬೇಡ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಹೌದು ಆದ್ರೆ ನಾವು ಹೀಗೆ ಸೀರಿಯಸ್ ಆಗಿದ್ರೆ ಅವಳಿಗೆ ಅನುಮಾನ ಬರುತ್ತೆ ನಗನಗ್ತಾ ಇರಬೇಕು ಸರಿ ನೀವು ಮೊದಲು ಹೋಗಿ ಅಮ್ಮಂಗೆ ಬೈದಿದ್ದಕ್ಕೆ ಸಾರಿ ಕೇಳಿ ಸರಿ ಪಪ್ಪ ಥ್ಯಾಂಕ್ ಯು ನಮ್ ತಾಯಿನ ಹೇಳ್ತೀನಿ ಈ ದೊಡ್ಡ ಮನುಷ್ಯರಿಗೆ ತಾವು ಚೆನ್ನಾಗಿದ್ರೆ ಸಾಕು ಬೇರೆಯವ್ರ ಹೆಂಗನ್ನ ಸೈಲ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರ ಮೇಡಮ್ ಸಾರಿಗೆ ಏನು ಸ್ಪೆಷಲ್ ಮಾಡಿದ್ದೀರ ನೋಡಿ ಮುಕುಂದ್ ಅವರೇ ಸ್ವಾತಿ ನಿಮ್ಮ ಮಗಳು ನಮ್ಮ ವಿಷ್ಣು ಹಿಂದೆ ನಿಮ್ಮ ಸ್ವಾತಿನ ಪ್ರೀತಿಸಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಸಹಿಸ್ಕೋತಾ ಇದ್ದೀನಿ ಈ ರೀತಿ ಕುಡಿಯೋದು ಕುಡಿದು ಬಂದು ಹೀಗೆ ಬಡಬಡಿಸೋದು ನನಗಿಷ್ಟ ಆಗಲ್ಲ ಮನುಷ್ಯನಾದವನಿಗೆ ಸೌಜನ್ಯ ಸಭ್ಯತೆ ಇರಬೇಕು ಈ ಮನೆಗೆ ಅದರದೇ ಆದಂಥ ಗೌರವ ಇದೆ ಅಂದರೆ ನೀವು ಹೇಳೋದು ನನಗೆ ಸೌಜನ್ಯ ಸಭ್ಯತೆ ಏನೂ ಇಲ್ಲ ನನ್ನಪ್ಪ ಡಕ್ಕ ಇತ್ತು ನನ್ನಪ್ಪ ಟೆರರಿಸ್ಟು ಅಂತ ಜಾಸ್ತಿ ಮಾತಾಡಬೇಡಿ ಬೆಳಿಗ್ಗೆ ಮಾತಾಡೋಣ ಈಗ ರೂಮಲ್ಲಿರಿ ಪಾಂಡು ಬಂದು ಅಲ್ಲೇ ಊಟ ಕೊಡ್ತಾನೆ ಬೇಡ ಬಿಡ ತೀರ್ಥ ಪ್ರಸಾದ ಎಲ್ಲ ಆಗೋಗ್ಬಿಟ್ಟಿದೆ ನನೀಗ ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ನಾನೇನಾದ್ರೂ ಸುಮ್ಮನೆ ಇದ್ರೆ
ನಮ್ಮ ತಾನೆ ನಾನು ಮುಳುಗೋಗ್ಬಿಡ್ತೀನಿ. ನನಗೆ ನಿಮ್ಮೆಲ್ಲ ವಿಶ್ವಾಸ ನಂಬಿಕೆ ಎಲ್ಲ ಉಂಟಂತೆ ರಜನಿಯಲ್ಲಿ. ಯಾಕೆ ಅದೆಲ್ಲ ನಿಮ್ಗೆ ಯಾಕೆ? ಪ್ಲೀಸ್ ಆನ್ಸರ್ ಟು ಮೈ ಕ್ವಶನ್ ಮೇಡಮ್. ರಜನಿಯಲ್ಲಿ 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 ಒಳ್ಳೆ ರಜನಿ ಜಪ ಆಗೋಯ್ತಲ್ಲ ನಿಮಗೆ, ಅವಳು ಇಲ್ಲಿಲ್ಲ, ತವ್ರ ಮನೆಗೆ ಹೋಗಿದ್ದಾಳೆ. ಏನ ತವ್ರ ಮನೆಗೆ ಹೋಗಿದ್ದಾಳ? ಯಾರು ಪರ್ಮಿಷನ್ ತಗೊಂಡು ಹೋದ್ದು? ಅಲ್ಲ ಸ್ವಲ್ಪನೂ ಜವಾಬ್ದಾರಿ ಬೇಡದ? ಅವಳನ್ನ ಫೋನ್ ಮಾಡಿ ಕರೆದಿ ನೋಡಿ. ಅವಳು ತವ್ರ ಮನೆಯಲ್ಲಾದ್ರೂ ಇರಲಿ ಎಲ್ಲಾದ್ರೂ ಇರಲಿ, ಕಾಲ್ ಹರ್ ಇಮ್ಮಿಡಿಯೇಟ್ಲಿ. ರೇ ಮುಕುಂದ್ ಅವರೇ, ರಜನಿ ಯಾಕೆ ಬೇಕು ನಿಮಗೆ? ಅವಳು ನನ್ನ ಸೊಸೆ, ಅವಳಿಗೆ ಜವಾಬ್ದಾರಿ ಇಲ್ಲ ಅಂತೆಲ್ಲ ಮಾತಾಡೋಕೆ ಹೋಗ್ಬೇಡಿ. ನಾನು ಮಾತಾಡ್ತೀನಿ, ಇದ್ದದ್ದು ಇದ್ದಂಗೆ ಹೇಳ್ತೀನಿ. ಅಲ್ಲ ನನ್ನ ಮಗಳ ಸ್ವಾತಿ ವಿಚಾರ ಏನಾಯ್ತು? ನನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ದೊಡ್ಡದಾಗಿ ಹೇಳ್ತಾ ಇದ್ರಿ, ಇದನ್ನ ನೋಡ್ಕೊಳ್ಳೋದು. ಆ ರಜನಿಯಲ್ಲಿ ಅವಳು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ಲು. ಅಲ್ಲ ಇದಕ್ಕಿದಂಗೆ ಪುಸ್ತಕಂತ ತವ್ರ ಮನೆಗೆ ಹೋಗಿ ಕೂತ್ರೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ಯಾರು? ನನ್ನ ಮಗಳಿನ್ನು ಹುಷಾರಾಗಿಲ್ಲ, ಅವಳನ್ನ ಗುಣಪಡಿಸೋ ಪ್ರಯತ್ನನೂ ಯಾರು ಮಾಡ್ತಾ ಇಲ್ಲ. ನೋಡಿ ಒಳ್ಳೆ ಡಾಕ್ಟರ್ ತೋರಿಸಿದ್ರೆ ನನ್ನ ಮಗಳು ಹುಷಾರಾಗ್ತಿದ್ರು. ನಮ್ಮ ತಾಯಿ ನಮ್ಮ ಹೇಳ್ತೀನಿ, ನನಗೆ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಹಾ, ರಾಜವರ್ಧನ್ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಮಗಳು ಗುಣಮುಖ ಆಗಬೇಕು ಅನ್ನೋದು ನಿಜ, ಆ ಮಾತನ್ನ ನಾನು ಒಪ್ಕೋತೀನಿ. ಬೆಳಿಗ್ಗೆ ಬನ್ನಿ, ಈ ವಿಷಯ ಕೂತ್ಕೊಂಡು ಮಾತಾಡೋಣ. ಅಲ್ಲ ಸರ್, ಅಲ್ಲ ನನಗೆ ನ್ಯಾಯ ಅಚ್ಚಿನ ಚಲೇಗೈ. ಮುಗಿತಾ ಇಬ್ಬರು ನಾಟಕ ಮುಗಿತಾ? ಬಜ್ಜಿ ನೀನ್ ನನ್ನ ಹತ್ರ ಮಾತಾಡ್ಬೇಡ, ಮಾತಾಡಿದ್ರೆ ನಿನ್ನನ್ನು ಈ ಪೂರಿ ಒಳಗ ಹಾಕಿ ತಿನ್ಬಿಡ್ತೀನಿ. ರಜ್ಜು ಇವ್ರ ಹತ್ರ ಏನ್ ಮಾತ್ ನಮ್ದು? ಹಾಯನು ಮೈ ಸ್ವೀಟ್ ಹಾರ್ಟ್ ಮೈ ಹನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಸೀರಿಯಸ್ ಆಗಿ ಕೋಪ ಮಾಡ್ಕೊಂಡಿರ್ಲಿಲ್ಲ, ಸುಮ್ನೆ ಹೀಗೆ ತಮ್ ತಮಾಷೆಗೆ ಮಾಡ್ಕೊಂಡಿದ್ದು. ಹೌದೌದು, ಸುಮ್ ಸುಮ್ನೆ ತಮ್ ತಮಾಷೆಯಾಗಿ ಕೋಪ ಮಾಡ್ಕೊಂಡು ಹೋಗ್ ಮೇಲೆ ರೂಮ್ ಅಲ್ಲಿ ಕೂತಿದ್ರಿ ಅಲ್ವಾ ನೀವು? ನೋಡಿ, ಕಾಂಪ್ರಮೈಸ್ ಆಗೋ ನಾಟಕ ಎಲ್ಲ ನನಗೆ ಬೇಕಾಗಿಲ್ಲ. ನೀವೆಷ್ಟೇ ಸಮಾಧಾನ ಮಾಡಿದ್ರು ನಾನ್ ಸಮಾಧಾನ ಆಗೋದಿಲ್ಲ ರೀ. ಏನು ಈ ಮನೇಲಿ ನನ್ನ ಕೆಲಸ ಏನು ಹೇಳಿ? ಟೈಮ್ ಟೈಮ್ಗೆ ಕರೆಕ್ಟಾಗಿ ಅಡುಗೆ ತಿಂಡಿ ಮಾಡಿಕೊಂಡು ಕಾಫಿ ಟೀ ಮಾಡಿಕೊಂಡು ನಿಮಗೆಲ್ಲ ಕೊಡಬೇಕು ಅಷ್ಟೇ ತಾನೇ? ಅದನ್ನೆಲ್ಲ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಚಿಂತೆ ಮಾಡಬೇಡಿ. ಯಾಕಮ್ಮ ಹೀಗೆಲ್ಲ ಹೇಳ್ತೀಯಾ? ನೀನ್ ಯಾರು? ಈ ಮನೆ ಪ್ರೈಮ್ ಮಿನಿಸ್ಟರ್. ಅಮ್ಮ ಥ್ಯಾಂಕ್ ಯು, ನನ್ಗೆ ಆ ಪೋಸ್ಟ್ ಎಲ್ಲ ಏನು ಬೇಕಾಗಿಲ್ಲ. ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ಪ್ಯೂನ್ಗೂ ಅವ್ನ ಭಾವನೆಗಳನ್ನ ಹೇಳ್ಕೊಳ್ಳೋ ರೈಟ್ಸ್ ಇರುತ್ತೆ. ಆದರೆ ನನಗೆ ನನ್ನ ಟೆನ್ಷನ್ನು ನನ್ನ ಬೇಜಾರು ಇದನ್ನೆಲ್ಲ ಹೇಳ್ಕೊಳ್ಳೋ ರೈಟ್ಸೇ ಇಲ್ಲ. ಅನು ಇಲ್ಲಿ ಬಾ, ಹೇಳ್ತೀನಿ ಅದನ್ನೆಲ್ಲ ಬಿಡು ಬಾ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಅನು ಈ ಮನೆನೇ ನಿಂದು, ನೀನಿಲ್ದೆ ಈ ಮನೆನೇ ನಡೆಯಲ್ಲ. ನಿನಗೆ ಮಾತಾಡಕ್ಕೆ ಅವಕಾಶ ಇಲ್ಲ ಅಂದರೆ ನಮ್ಮೆಲ್ಲರ ಉದ್ದೇಶ ಏನು ಗೊತ್ತಾ? ನೀನ್ ಖುಷಿಯಾಗಿರ್ಬೇಕು. ನೀನ್ ಬೇಜಾರು ಮಾಡ್ಕೊಂಡ್ರೆ ನಮ್ ಕೈಕಾಲ ಆಡಲ್ಲ, ಒಟ್ಟು ನೀನ್ ಖುಷಿಯಾಗಿರ್ಬೇಕಷ್ಟೇ. ಹೌದಮ್ಮ, ನೀನ್ ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿ ಖುಷಿಯಾಗಿರ್ತೀವಿ. ಮಾತಾಡ್ಬೇಡ, ನೀನು ಮೊದ್ಲು ಯಾಕೆ ಇಷ್ಟು ಲೇಟ್ ಆಗಿ ಬಂದೆ ಅನ್ನೋದನ್ನ ಹೇಳು. ಈಗ ಅದೆಲ್ಲ ಯಾಕೆ? ಇವಳು ಬಂದ್ಲಲ್ವಾ, ಫಸ್ಟ್ ಪಾನಿಪುರಿ ಪಾರ್ಟಿ. ಅಮ್ಮ ಏನ್ ನೋಡ್ತಾ ಇದೆಯಾ, ಕೊಡು ಅವಳಿಗೆ, ಅಷ್ಟು ಕಷ್ಟಪಟ್ಟು ಮಾಡಿದಾಳೆ ನೋಡು. ಸಾಕ ಪಾನಿ ಆಮಡು.